हेलो गाइस फ्रेंड्स प्रतियो बकरनडिगिरु ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೋ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒನ್ ಟೈಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಮೇಲೆ ಸೋ ಆ ಇವತ್ತಿನ ವಿಡಿಯೋ ಯಾರ್ ಕೋನೆ ತನಕ ನೋಡ್ತಾರೆ ಸೋ ನೆಕ್ಸ್ಟ್ ರಾಯ್ ಸ್ಟಾರ್ ವಿನ್ಕೆನ್ ಸೋ ಎಲ್ಲ ನೀವೇನೆ ಸುಮ್ಮನೆ ಇದು ಬಟ್ ಒನ್ ಟೈಪ್ ಎಪಿಸೋಡ್ ಅಂತ ನೀವು ಕಲಿಬಹುದು ಅನ್ಕೊಂತೀನಿ ಇವರು ಯಾರ ಕೊನೆ ತನಕ ನೋಡ್ತಾರೆ ನೀವು ಕೂಡ ಒನ್ ಟೈಪ್ ಎಪಿಸೋಡ್ ಓಡಿಬಹುದು ಅನ್ಕೊಂತೀನಿ ಸೋ ಒನ್ ಟೈಪ್ ಎಪಿಸೋಡ್ ಓಡಿಯಕ್ಕೆ ಫಸ್ಟ್ನೇದಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಸೋ ಪೇಷನ್ಸ್ ಬೇಕು ಪ್ರಾಕ್ಟೀಸ್ ಮಾಡಬೇಕು ಸೋ ಪ್ರಾಕ್ಟೀಸ್ ಹೇಗೆ ಮಾಡಬೇಕಪ್ಪ ಅಂದ್ರೆ ಸೋ ನೀವು ಟ್ರೈನಿಂಗ್ ರೌಂಡ್ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಕೂಡ ತೋರಿಸ್ತೀನಿ ಯಾತರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹಾಗೆ ಎಷ್ಟು ಜನ ಕೇಳ್ತಾರೆ ಬ್ರೋ ನಾನು ಸೆನ್ಸಿಟಿವಿಟಿ ಎಲ್ಲ ಹೇಗೆ ಇಟ್ಕೋಬೇಕು ಸೆನ್ಸಿಟಿವಿಟಿ ಸೆಟ್ಟಿಂಗ್ಸ್ ಅನ್ನು ಹೇಗೆ ಇಟ್ಕೋಬೇಕು ಡಿಪಿ ಯೂಸ್ ಮಾಡೋಣ ಬೇಡ ಅಂತ ಕೇಳ್ತಾರೆ ನಾನು ಹೇಳೋದು ಏನಂದ್ರೆ ಡಿಪಿ ಎಲ್ಲ ಏನು ಬೇಡ ಡಿಪಿ ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಆಡಬಹುದು ಹಾಗೆ ನನ್ನ ಸೆನ್ಸಿಟಿವಿಟಿ ಬಂದ್ಬಿಟ್ಟು ಸೋ ಇಲ್ಲೇ ನೋಡ್ತೀರಾ ಎಲ್ಲ 100 ಅಲ್ಲಿ ಇದೆ ಇದು ನೋಡ್ಬಿಟ್ಟು ನೀವು ಏನು 100 ಅಲ್ಲಿ ಇಟ್ಕೊಳ್ಳೋದು ಬೇಡ ಸೋ ನೀವು ನಿಮ್ಮ ಜನರಲ್ ಸೆನ್ಸಿಟಿವಿನ 4GB ಮತ್ತೆ 6GB ಇರೋರೆಲ್ಲ 100 ಇಟ್ಕೊಳ್ಳಿ 8GB ಇರೋರು 100 ಇಟ್ಕೊಳ್ಳಿ ಸೋ ಏನೋ 3GB ಇರೋರು 70 ಟು 80 ಇಟ್ಕೊಳ್ಳಿ ನಿಮ್ಮ ಫೋನ್ ಏನೋ ತುಂಬಾ ಲ್ಯಾಗ್ ಹೊಡೆಯುತ್ತೆ ಅಂದ್ರೆ 70 ಇಟ್ಕೊಳ್ಳಿ ಹಾಗೆ 2GB ಇರೋರು ನಿಮ್ಮ ಫೋನ್ ಅಲ್ಲಿ ಸೆನ್ಸಿಟಿವ್ ಎಲ್ಲ ಏನೇನು ಕೊಟ್ಟಿರ್ತಾರೆ ಜನರಲ್ ಎಲ್ಲ ಅದನ್ನ ಇಟ್ಕೊಳ್ಳಿ ಹಾಗೆ ಮತ್ತೆ ರೆಡ್ ಡಾಟ್ ವಿಷಯ ಬಂದ್ಬಿಟ್ಟು ಸೋ ನೀವು ಕೂಡ 4GB 6GB ಇರೋರೆಲ್ಲ 100 ಇಟ್ಕೊಬಹುದು ಹಾಗೆ ನಿಮಗೆ ಏನೋ ಕರೆಕ್ಟಾಗಿ ಅನ್ಸಿಲ್ಲ ಅಂದ್ರೆ ಒಂದೊಂದೇ ಡಿಜಿಟ್ ಇಲ್ಲ ಎರಡೆರಡು ಡಿಜಿಟ್ ಕಡಿಮೆ ಮಾಡ್ಕೊಂಡು ಬನ್ನಿ ಹಾಗೆ 3GB ವರೆಗೂ ಅದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ಏನು ಮಿಕ್ಕಿದೆಲ್ಲ ಏನು ಅಷ್ಟೊಂದು ನಿಮಗೆ ಎಫೆಕ್ಟ್ ಆಗಲ್ಲ ಸೋ ಹಾಗೆ ನಿಮ್ಮ ಫೋನ್ ಎಷ್ಟೊಂದು ಜನ ಕೇಳ್ತಾರೆ ಬ್ರೋ ಡಿಪಿ ಯೂಸ್ ಮಾಡಬೇಕಾ ಬೇಡ ಅಂತ ನನ್ನ ಪ್ರಕಾರ ಡಿಪಿ ಯೂಸ್ ಮಾಡ್ಕೊಬಿಡಿ ಅದರಿಂದ ಏನೋದಪ್ಪ ಅಂದ್ರೆ ಸೋ ಎಲ್ಲ ಒಂದೆರಡು ದಿನ ನೀವು ಓಡಿಬಹುದು ಸೋ ಸ್ವಲ್ಪ ನಿಮಗೆ ಸ್ಮೂತ್ ಅನ್ಸುತ್ತೆ ಆಮೇಲೆ ನಿಮ್ಮ ಫೋನ್ ಫುಲ್ ಹಾಳಾಗೋಗುತ್ತೆ ಆಮೇಲೆ ನೀವು ಗೇಮ್ ಆಡೋಕ್ಕೂ ಇರಲ್ಲ ಫೋನ್ ಆತರ ಆಗೋಗುತ್ತೆ ಸೋ ಎಷ್ಟೊಂದು ಜನ ಡಿಪಿ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಹಾಗೆ ಈ ವಿಡಿಯೋ ಕೊರೆ ತನಕ ನೋಡಿ ನೀವು ಯಾತರ ಎಷ್ಟು ಶಾಟ್ ಹೊಡಿತೀರಾ ಅಂತ ಒಂದು ಸ್ವಲ್ಪ ನೋಡ್ಕೊಂಬರನ್ ಬನ್ನಿ सो ಹಾಗೆ ಆ ಹೆಡ್ಶಾಟ್ ಕ್ಲಿಪ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಸೋ ಆದ್ರೆ ನೀವು ಓಡಿಬೇಕು ಅಂದ್ರೆ ನೀವು ಮಾಡಬೇಕಾದ್ರೆ ಇಷ್ಟ ನೀವು ಟ್ರೈನಿಂಗ್ ರೌಂಡ್ ಅಲ್ಲಿ ಬಂದಿ ನೀವು ಯಾವ ಗನ್ ಅಲ್ಲಿ ಒನ್ ಟ್ಯಾಪ್ ಹೊಡಿಬೇಕು ಆ ಗನ್ನ ತಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಸೋ ಈ ತರ ಒಂದು ಬುಲೆಟ್ ಫೈರ್ ಮಾಡಿದ ತಕ್ಷಣ ಗನ್ ಸ್ವಿಚ್ ಮಾಡಬೇಕು ಇಲ್ಲ ಅಂದ್ರೆ ಗ್ಲೂ ವಾಲ್ ಇಟ್ಕೊಂಡು ಗ್ಲೂ ವಾಲ್ ಹಾಕಿ ಸೋ ನಾನು ಇಲ್ಲಿ ಯಾಕೆ ಗ್ಲೂ ವಾಲ್ ಹಾಕಲಿಲ್ಲ ಸ್ವಲ್ಪ ಗ್ಲೂ ವಾಲ್ ಹಾಕಕ್ಕೆ ಕಂಜೂಸ್ ನಾನು ಟ್ರೈನಿಂಗ್ ರೌಂಡ್ ಅಲ್ಲಿ ಹಾಕಿದೆ ಸೋ ಇಲ್ಲ ನಾನು ನೋಡಬಹುದು ಆಯ್ತು ನಾನು ಸುಮ್ಮನೆ ಇಲ್ಲಿ ಗ್ಲೂ ವಾಲ್ ಹಾಕ್ರೆ ವೇಸ್ಟ್ ಆಗುತ್ತೆ ಬೇರೆ ಎಲ್ಲರೂ ಯೂಸ್ ಆಗಬಹುದು ಅಂತ ಯಾಕಂದ್ರೆ ಆಲ್ರೆಡಿ ಹೊರದಾಯ್ತು ಸೋ ಹಾಗೆ ಡ್ರ್ಯಾಗ್ ಅಲ್ಲಿ ಎರಡು ತರ ಡ್ರ್ಯಾಗ್ ಇರುತ್ತೆ ಒಂದು ಸ್ಟ್ರೈಟ್ ಡ್ರ್ಯಾಗ್ ಇನ್ನೊಂದು ರೋಟೇಷನ್ ಡ್ರ್ಯಾಗ್ ಸ್ಟ್ರೈಟ್ ಡ್ರ್ಯಾಗಿಗೂ ರೋಟೇಷನ್ ಡ್ರ್ಯಾಗಿಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ ಸೋ ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕಾದ್ರೆ ಇದು ಸ್ಟ್ರೈಟ್ ಡ್ರ್ಯಾಗ್ ಇನ್ನೊಂದು ರೋಟೇಷನ್ ಡ್ರ್ಯಾಗ್ ಸೋ ಯಾವ್ದು ಬರೋ ಸ್ಟ್ರೈಟ್ ಡ್ರ್ಯಾಗ್ ಯಾವ್ದು ರೋಟೇಷನ್ ಡ್ರ್ಯಾಗ್ ಅಂತ ನಿಮಗೆ ಸ್ವಲ್ಪ ಡೌಟ್ ಬಂದಿರಬಹುದು ಸೋ ಆ ಡೌಟ್ ನ ಕ್ಲಾರಿಫೈ ಮಾಡೋಣ ಬನ್ನಿ ಸೋ ನೋಡಿ ಇಲ್ಲಿ ಸ್ಲೋ ಮೋಷನ್ ಮಾಡಿದೀನಿ ಅಲ್ಲ ನಮ್ಮ ದಿನೀಪ್ ಬೈ ಬತ್ತಿದ್ರೆ ನಾನು ಯಾತೆ ಡ್ರ್ಯಾಗ್ ಮಾಡಿದೆ ಅಂದ್ರೆ ನಾನು ಸ್ಟ್ರೈಟ್ ಡ್ರ್ಯಾಗ್ ಮಾಡಲಿಲ್ಲ ನೀವು ನನ್ನ ಫೈರ್ ಬಟನ್ ನೋಡಬಹುದಾಯ್ತು ಯಾ ತರ ಬಂತು ಅಂದ್ರೆ ಸೋ ನಾನು ಫೈರ್ ಬಟನ್ ಸ್ವಲ್ಪ ಸ್ಟ್ರೈಟ್ ಹೋಗ್ಬಿಟ್ಟು ಸ್ವಲ್ಪ ಹಿಂಗೆ ಕ್ರಾಸಿಗೆ ಬಂತು ಲೆಫ್ಟ್ ಸೈಡಿಗೆ ಮಾಡಿದೆ ಅದನ್ನು ರೋಟೇಷನ್ ಡ್ರ್ಯಾಗ್ ಅಂದೆ ಯಾಕೆ ಲೆಫ್ಟ್ ಸೈಡಿಗೆ ಮಾತಂದ್ರೆ ಮಾಡಿದೆ ಅಂದ್ರೆ ಸೋ ಅವರು ಲೆಫ್ಟ್ ಸೈಡಿಗೆ ಓಡೋಗ್ತಿದ್ರು ಅದಕ್ಕೆ ಅದನ್ನು ಲೆಫ್ಟ್ ಸೈಡಿಗೆ ಸೋ ನಾನು ಫೈರ್ ಬಟನ್ ಸ್ವಲ್ಪ ಲೆಫ್ಟ್ ಸೈಡಿಗೆ ಹೇಳ್ಕೊಂಡೆ ಸೋ ಹಾಗೆ ಇವಾಗ ನೋಡಿ ನಾನು ಇದನ್ನು ಸ್ಟ್ರೈಟ್ ಎಳಿತೀನಿ ಸೋ ಇಲ್ಲಿ ಎಲ್ಲೂ ನಾನು ಸ್ವಲ್ಪನೂ ತಿರುಗಿಸಲಿಲ್ಲ ನಾನು ಫೈರ್ ಬಟನ್ ಸೋ ಎರಡು ರೀತಿಯ ಡ್ರ್ಯಾಗ್ ಅಂದ್ರೆ ಇದೇನೆ ಒಂದು ಸ್ಟ್ರೈಟ್ ಡ್ರ್ಯಾಗು ಒಂದು ರೋಟೇಷನ್ ಡ್ರ್ಯಾಗು ಹಂಗು ನಿಮಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋನ ಒಂದು 10 ಸೆಕೆಂಡ್ ಬ್ಯಾಕ್ ಮಾಡ್ಬಿಟ್ಟು ನೋಡಿ ಅವ ನಿಮಗೆ ಮೋಸ್ಟ್ಲಿ ನೀಟಾಗಿ ಅರ್ಥ ಆಗಬಹುದು ವಿಡಿಯೋ ಅಲ್ಲಿ ತಂಗ ನೋಡ್ತೀರಾ ಅಂದ್ರೆ ವಿಡಿಯೋ ಪಕ್ಕ ಇಷ್ಟ ಇರುತ್ತೆ ಅನ್ಕೊಂತೀನಿ ಸೊ ಏನೋ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ಒಂದು ಲೈಕ್ ಡ್ರಾಪ್ ಮಾಡಿ ಹಾಗೆ ನಿಮ್ಮ ಒಬ್ಬ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಹಾಗೆ ಪಕ್ಕದ ಇರೋ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ ಹಾಗೆ ಏನಾದ್ರೂ ನೀವು ಮತ್ತೆ ಒಂದ್ಸತಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ನೋಟಿಫಿಕೇಶನ್ ಹೋಗ್ತಿಲ್ಲ ಅದಕ್ಕೋಸ್ಕರ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅನ್ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಿರೋದು ಯಾರಿಗಂದ್ರೆ ಸೊ ನನ್ನ ಹಳೆ ಸಬ್ಸ್ಕ್ರೈಬರ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರೋ ಅವರಿಗೆ ಒಂದ್ಸರಿ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದರಿಂದ ಏನಪ್ಪ ಅಂದ್ರೆ ನಾನು ಯಾವುದೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಕನ ನೋಟಿಫಿಕೇಶನ್ ಬರುತ್ತೆ ಎಷ್ಟೊಂದು ದಿನ ನಿಮ್ಮ ನೋಟಿಫಿಕೇಶನ್ ಬತ್ತಿಲ್ಲ ಅಂದ್ರೆ ಸೊ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ದಿನದಿಂದ ನೋಟಿಫಿಕೇಶನ್ ಯಾರಿಗೂ ಹೋಗ್ತಿಲ್ಲ ಅದಕ್ಕೋಸ್ಕರ ಇದೊಂದು ಹೇಳಿದ್ದು ನಿಮಗೆ ಹಾಗೆ ಎಷ್ಟೊಂದು ಜನಕ್ಕೆ ಇವಾಗ ಡೌಟ್ ಇದೆ ಬ್ರೋ ರೋಟೇಷನ್ ಟ್ರ್ಯಾಕ್ ನಾನು ಯಾವ ಟೈಮಲ್ಲಿ ಮಾಡೋದು ಮತ್ತೆ ಸ್ಟ್ರೈಟ್ ಡ್ರ್ಯಾಗ್ ಯಾವ ಟೈಮಲ್ಲಿ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೇಳಿ ಬ್ರೋ ಅಂತ ಸೊ ಅದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಎಷ್ಟೊಂದು ಜನ ಹೇಳ್ತಾರೆ ಬ್ರೋ ನಾನು ಇವಾಗ ಒನ್ ಟ್ಯಾಬ್ ಹೆಡ್ಶಾಟ್ ಹೊಡಿತೀನಿ ಬಟ್ ನಾನು 100% ಯಾವಾಗಲೂ ಹೊಡಿಯಲ್ಲ ಬ್ರೋ ಸೊ ರಾಯ್ಸ್ಟರ್ ನಾನು ಹೇಳೋ ರಾಯ್ಸ್ಟರ್ ವಿಡಿಯೋಸು ಅವ್ರು ಇವ್ರ ವಿಡಿಯೋಸ್ ಎಲ್ಲ ನೋಡ್ತೀನಿ ಅವ್ನು ಹೊಡಿಯೋ ಎಲ್ಲ ಬರೀ ರೆಡ್ ನಂಬರ್ಸ್ ಹೊಡಿತಾನೆ ಯಾವಾಗಲೂ ಒನ್ ಟ್ಯಾಪ್ ಹೊಡಿತಾನೆ ಅಂತ ಅನ್ಕೊಂಡು ಸೊ ಅದ್ರದ್ದು ಏನಪ್ಪ ಅಂದ್ರೆ ಸೊ ಅವ್ರು ಯಾವಾಗಲೂ ಎಲ್ಲ ಬುಲೆಟ್ ಒನ್ ಟ್ಯಾಪ್ ಹೊಡಿಯಲ್ಲ ಸೊ ಅಂದ್ರೆ ಅವರು ಹೊಡೆದಿರೋನೆಲ್ಲ ಕ್ಲಿಪ್ ಮಾಡ್ಬಿಟ್ಟು ಹಾಕ್ತಾರೆ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಮಾಂಟೇಜ್ ಮಾಡಿದ್ನಲ್ಲ ಅದ್ರಲ್ಲಿ ಆ ಥರ ಹಾಗೆ ನಮ್ಮ ರೋಟೇಷನ್ ಟ್ರ್ಯಾಗ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನಾವು ಎನಿಮಿ ನಮ್ಮ ಎನಿಮಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಅಂದ್ರೆ ನಾವು ಇವಾಗ ನೋಡಿ ನಾನು ಎನಿಮಿ ಲೆಫ್ಟ್ ಸೈಡ್ ಹೋಗ್ತಿದ್ದ ಸೊ ಅವಾಗ ನಾನು ಲೆಫ್ಟ್ ಸೈಡ್ ಸೊ ನಮ್ಮ ಫೈರ್ ಬಟನ್ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡಿದೆ
ನಿಮ್ಮ ಎನಿಮಿಯ ರೈಟ್ ಸೈಡ್ ಎಲ್ಲ ಮೂವ್ ಆಗ್ಬೇಕಾದ್ರೆ ಇಲ್ಲ ಲೆಫ್ಟ್ ಸೈಡ್ ಮೂವ್ ಆಗ್ಬೇಕಾದ್ರೆ ನಿಮ್ಮ ಫೈರ್ ಬಟನ್ ಆ ಕಡೆ ಸೈಡ್ ಡ್ರ್ಯಾಗ್ ಮಾಡೋದು. ಸೊ ಬ್ರೋ ನನಗೆ ಈ ವಿಡಿಯೋದಲ್ಲಿ ಅಷ್ಟೊಂದು ಅರ್ಥ ಆಗ್ತಿಲ್ಲ, ಸೊ ನೀವೇನೋ ಹ್ಯಾಂಡ್ ಕ್ಯಾಂಪ್ ಮಾಡಿ ವಿಡಿಯೋ ಹಾಕಿ ಅಂತಂದ್ರೆ ಸೊ ನೀವು ಕೆಳ ಕಮೆಂಟ್ ಮಾಡಿ. ಸೊ ಹ್ಯಾಂಡ್ ಕ್ಯಾಂಪ್ ವಿಡಿಯೋ ಬೇಕಾ ಬೇಡವಾ ಅಂತ ಒಂದ್ಸರಿ ಕೆಳ ಕಮೆಂಟ್ ಮಾಡಿ ನೋಡೋಣ. ಸೊ ಜಾಸ್ತಿ ಜನ ಹ್ಯಾಂಡ್ ಕ್ಯಾಂಪ್ ವಿಡಿಯೋ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ ಸೊ ಹ್ಯಾಂಡ್ ಕ್ಯಾಂಪ್ ವಿಡಿಯೋ ಕೂಡ ಹಾಕ್ತೀನಿ. ಹಾಗೆ ನಮ್ಮ ಸ್ಟ್ರೈಟ್ ಡ್ರ್ಯಾಗ್ ಅಂತೂ ತುಂಬ ಈಸಿ, ನೀವೇ ಇಲ್ಲಿ ನೋಡ್ಬೋದು. ಸೊ ಈ ಕಡೆ ನಮ್ಮ ಎನಿಮಿ ಇದ್ದಾರೆ, ಸೊ ನನ್ನ ಫೈರ್ ಬಟನ್ನ ಸ್ಟ್ರೈಟ್ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಇಲ್ಲಿ ನನ್ನ ಫೈರ್ ಬಟನ್ ರೈಟ್ ಸೈಡ್ ಹೋಗಲ್ಲ, ಲೆಫ್ಟ್ ಸೈಡ್ ಹೋಗಲ್ಲ, ಬರೀ ಸ್ಟ್ರೈಟ್ ಹೋಗುತ್ತೆ. ಸ್ಟ್ರೈಟ್ ಹೋಗ್ಬಿಟ್ಟು ತಕ್ಷಣ ಗ್ಲೂ ವಾಲ್ ಹಾಕ್ತೀನಿ. ಸೊ ಒನ್ ಟ್ಯಾಪ್ ಹೊಡೆದ ತಕ್ಷಣ ನೀವು ಗ್ಲೂ ವಾಲ್ ಹಾಕಿದ್ರೆ ಸೊ ನೋಡೋರಿಗೆ ಚೆನ್ನಾಗಿ ಅನಿಸುತ್ತೆ, ಇಲ್ಲ ನಿಮಗೆ ಕೂಡ ಒಂಥರ ಚೆನ್ನಾಗಿ ಫೀಲಿಂಗ್ ಬರುತ್ತೆ. ಇಲ್ಲಾಂದ್ರೆ ಹೊಡೆದ ತಕ್ಷಣ ಗನ್ ಸ್ವಿಚ್ ಮಾಡಿ ಹೊಡೆದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಹೊಡೆದ ತಕ್ಷಣ ಗ್ಲೂ ವಾಲ್ ಹಾಕ್ತೀನಿ. ಸೊ ನಿಮಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀವು ಸೊ ಇಷ್ಟೊಂದು ಜನ ಹೇಳ್ತಾರೆ ಬ್ರೋ ನನಗೆ ಹಂಡ್ರೆಡ್ ನಾನು ಹೊಡೆಯೋವೆಲ್ಲ 100% ಬೀಳಲ್ಲ ಹೆಡ್ ಶಾಟ್ ಅಂತ. ಸೊ ಯಾರು ಕೂಡ ಹೊಡೆಯೋದು ಎಲ್ಲರೂ 100% ಹೆಡ್ ಶಾಟ್ ರೇಟ್ ಇರಲ್ಲ, ಅದಕ್ಕೋಸ್ಕರ ನೀವು ಹೊಡೆಯೋದು ಯಾವಾಗಲೂ ಹೆಡ್ ಶಾಟ್ ಬೀಳಲ್ಲ. ಸೊ ಅದು ಎಲ್ಲೋ ಎಷ್ಟೊಂದು ಸತಿ ಮಿಸ್ ಆಗುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100ಗೆ ಎಲ್ಲ ಒಂದು 50% ಹೆಡ್ ಶಾಟ್ ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲ ಬೀಳುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಕೊನೆ ತನಕ ನೋಡಿ ಅಂತಂದಿದ್ದು. ಹಾಗೆ ಸಿಚುವೇಶನ್ಸ್ ಮೇಲೆ ಡಿಪೆಂಡ್. ಸೊ ನೀವು ಸಿಚುವೇಶನಲ್ಲಿ ಇವಾಗ ನೋಡಿದ್ರಿ ಸ್ಟ್ರೈಟ್, ಸೊ ನನ್ನ ಎನಿಮಿ ಸ್ಟ್ರೈಟ್ ಬರ್ತಿರೋ ಅದಕ್ಕೆ ಸ್ಟ್ರೈಟ್ ಡ್ರ್ಯಾಗ್ ಮಾಡಿದೆ. ಸೊ ನಮ್ಮ ಎನಿಮಿ ಎಲ್ಲ ಲೆಫ್ಟ್ ಸೈಡ್ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ, ರೈಟ್ ಸೈಡ್ ಹೋಗ್ಬೇಕಾದ್ರೆ ರೈಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ. ಸೊ ನಾನು ಯಾಕೆ ಆ ಥರ ಡ್ರ್ಯಾಗ್ ಮಾಡ್ತೀನಿ ಅಂದರೆ ನನಗೆ ಪ್ರಾಕ್ಟೀಸ್ ಆಗಿದೆ, ಆಡಿ ಆಡಿ ಪ್ರಾಕ್ಟೀಸ್ ಆಗಿದೆ, ಅದಕ್ಕೋಸ್ಕರ ಹೇಳಿದ್ದು. ಸೊ ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಟ್ರೈನಿಂಗ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ತುಂಬ ಈಸಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತಂದರೆ, ಸೊ ನಿಮ್ಮ ಫ್ರೆಂಡ್ ಹತ್ರ ಒಂದು ಕಸ್ಟಮ್ ಕ್ರಿಯೇಟ್ ಮಾಡಿ, ನೀವು ನಿಮ್ಮ ಫ್ರೆಂಡು ಒನ್ ಟ್ಯಾಪ್ ಆಡಿ, ಅದರಿಂದ ತುಂಬ ಈಸಿ ಅನ್ಕೊಂತೀನಿ, ಬೇಗ ಕಲಿಬಹುದು. ಆ್ಯಂಡ್ ಅನ್ಕೊಂತೀನಿ ನಿಮ್ಗೆ ಎಲ್ಲರಿಗೂ ನೀಟಾಗಿ ಗೊತ್ತಾಯ್ತು ಅಂತ ಎನಿಮಿ ಯಾವ ಸತಿ ಯಾವ ಕಡೆ ಹೋಗ್ಬೇಕಾದ್ರೆ ಯಾವ ಥರ ಡ್ರ್ಯಾಗ್ ಮಾಡಬೇಕಂತ. ಸೊ ನಿಮ್ಮ ಎನಿಮಿ ಏನೋ ರೈಟ್ ಸೈಡ್ ಹೋಗ್ತೀರ, ನೀವು ರೈಟ್ ಸೈಡ್ ಡ್ರ್ಯಾಗ್ ಮಾಡಬೇಕು. ನಿಮ್ಮ ಎನಿಮಿ ಲೆಫ್ಟ್ ಸೈಡ್ ಹೋಗ್ತೀರ, ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡಬೇಕು. ಸೊ ಹಾಗೆ ನಿಮ್ಮ ಎನಿಮಿ ಸ್ಟ್ರೈಟಾಗಿ ಓಡ್ಬರ್ತೀರ, ಸ್ಟ್ರೈಟಾಗಿ ಡ್ರ್ಯಾಗ್ ಮಾಡಿ. ಸೊ ಹಾಗೆ ಇದೆಲ್ಲ ನಿಮಗೆ ಯಾವ ಪರ್ಫೆಕ್ಟ್ ಆಗ್ತೀರ ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಫ್ರೆಂಡ್ ಜೊತೆ ಒನ್ ರೂಮ್ ಕಡೆ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಟ್ರೈನಿಂಗ್ ಗ್ರೌಂಡಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಸೊ ಟ್ರೈನಿಂಗ್ ಗ್ರೌಂಡಲ್ಲಿ ನೀವು ಒಬ್ಬ ಹೊಡೆಯೋಕ್ಕೋರ ಮೂರು ಜನ ಮೂರು ಕಡೆಯಿಂದ ಮೂರು ಸತಿ ಬುಲೆಟ್ ಫೈರ್ ಮಾಡಿರ್ತಾರೆ, ಅದರಿಂದ ನೀವು ಆರಾಮಾಗಿ ಸಾಯ್ತೀರ. ನೀವೇ ನೋಡ್ಬೋದು ಟ್ರೈನಿಂಗ್ ಗ್ರೌಂಡಲ್ಲಿ, ಅದಕ್ಕೆ ನಾನು ಜಾಸ್ತಿ ಅಪ್ಲೋಡ್ ಮಾಡೋಕೆ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಗ್ರೌಂಡಲ್ಲೇ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬಿಡಿ. ಹಾಗೆ ಎಷ್ಟೊಂದು ಜನ ಕೇಳ್ತಾರೆ ಬ್ರೋ ಟ್ರೈನಿಂಗ್ ಗ್ರೌಂಡಲ್ಲಿ ಒಂದು ಆಡಮ್ ಗೊಂಬೆ ಇರುತ್ತಲ್ಲ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಅದು ನನಗೆ ಯಾಕೋ ಅಷ್ಟೊಂದು ಯೂಸ್ಫುಲ್ ಅನಿಸಲಿಲ್ಲ, ಯಾಕಂದರೆ ಸೊ ನಾನು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅಲ್ಲ ಅವೆಲ್ಲ ಏನಿರಲಿಲ್ಲ. ಬಟ್ ಮೊನ್ನೆನೂ ನಮ್ಮ ಫ್ರೆಂಡಿಗೆ ಕಲಿಯಕ್ಕೆ ಹೇಳಿದೆ, ಸೊ ಈ ಥರ ಟ್ರೈನಿಂಗ್ ಗ್ರೌಂಡಲ್ಲಿ ಒಂದು ಗೊಂಬೆ ಇರುತ್ತಲ್ಲ ಡೈರೆಕ್ಟ್ ಡ್ರ್ಯಾಗ್ ಮಾಡೋ ಅಂತ. ಸೊ ನೀವು ಆ ಥರ ಕೂಡ ಟ್ರೈ ಮಾಡ್ಬೋದು. ನೀವು ಅಲ್ಲಿ ಟ್ರೈನಿಂಗ್ ಗ್ರೌಂಡಲ್ಲಿ ಒಂದು ಆ್ಯಡಮ್ ಇರುತ್ತೆ, ಅದು ಆ್ಯಡಮ್ ಮೇಲೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಆಮೇಲೆ ನಿಮ್ಮ ಫ್ರೆಂಡ್ಸ್ ಮೇಲೆ ಇದು ಮಾಡಿ. ಸೊ ಅವಾಗ ಕೂಡ ನಿಮ್ಗೆ ತುಂಬ ಈಸಿ ಆಗುತ್ತೆ. ನನ್ನ ಪ್ರಕಾರ ಏನು ಹೇಳೋದಪ್ಪ ಅಂದರೆ, ಸೊ ನಿಮ್ಮನ್ನ ಫ್ರೆಂಡಿಗೆ ಕರೀರಿ, ಒನ್ ವಿ ಒನ್ ಆಡಿ ಇಬ್ಬರೂ. ಸೊ ಯಾರೋ ಚೆನ್ನಾಗಿ ಆಡೋನ ಕರೀರಿ, ಮೀನ್ಸ್ ಚೆನ್ನಾಗಾದ್ರೆ ಒನ್ ಟ್ಯಾಪ್ ಸ್ವಲ್ಪ ಗೊತ್ತಿರೋನ್ಗೆ. ಸೊ ಇಲ್ಲಾಂದ್ರೆ ಗೊತ್ತಿರೋನಿಗೆ ಫಸ್ಟ್ ಒಂದು ಮೂರು ಮ್ಯಾಚ್ ಏನಂತಂದರೆ, ಸೊ ನಿಮ್ಗೆ ಗ್ಲೂ ಅಲ್ಲಿ ಹಾಕೊಂಡು ಸುಮ್ಮನೆ ನಾನು ಸುತ್ತ ಓಡಾಡೋ. ಸೊ ನಾನೇನು ಮಾಡ್ತೀನಿ ಅಂದರೆ ನಿಂಗೆ ಹೊಡಿಯೋಕೆ ಟ್ರೈ ಮಾಡ್ತೀನಿ ಒಂದು ಮೂರು ಮ್ಯಾಚು, ಆಮೇಲೆ ನಂಗೆ ಸ್ವಲ್ಪ ಗೊತ್ತಾದ್ಮೇಲೆ ನೀನು ನಾರ್ಮಲ್ ಆಗೋಡು. ಮೂರು ಮ್ಯಾಚ್ ಆದಮೇಲೆ ಇಬ್ಬರೂ ನಾರ್ಮಲ್ ಆಗೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ನನ್ನ ಪ್ರಕಾರ. ಸೊ ಅದರ ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಅನ್ಕೊತೀನಿ. ಸೊ ನಿಮಗೆ ಸ್ಟ್ರೈಟ್ ಡ್ರ್ಯಾಗ್ ಯಾವುದು, ರೊಟೇಷನ್ ಡ್ರ್ಯಾಗ್ ಯಾವುದು ಅಂತ ನೀಟಾಗಿ ಅರ್ಥ ಆಯಿತು ಅನ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ರೊಟೇಷನ್ ಡ್ರ್ಯಾಗು ಮತ್ತು ಸ್ಟ್ರೈಟ್ ಡ್ರ್ಯಾಗ್ ಮೇಲೆ ಇದನ್ನು ಮಾಡಿದ್ದೀನಿ. ಸೊ ಹಾಗೆ ನೀವು ಒನ್ ಟ್ಯಾಪ್ ಹೊಡೆದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ, ಸೊ ಹೊಡೆದ ತಕ್ಷಣ ಗನ್ ಸ್ವಿಚ್ ಮಾಡೋಗಿ ಓಡೋಗಿ. ಸೊ ಇಲ್ಲಾಂದರೆ ಒಂದು ಸೀಟಪ್ ಗ್ಲೂ ಹಾಕಿ, ಇಲ್ಲಾಂದರೆ ನಾರ್ಮಲಾಗಿ ಗ್ಲೂ ಹಾಕಿ, ಅದು ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಒನ್ ಟ್ಯಾಪ್ ಹೊಡೆದ ತಕ್ಷಣ ಫಾಸ್ಟ್ ಆಗಿರಬೇಕು, ನಿಮ್ಮ ಮೂವ್ಮೆಂಟ್ ಕೂಡ ಫಾಸ್ಟ್ ಇರಬೇಕು. ಸೊ ಒನ್ ಟ್ಯಾಪ್ ಹೊಡೆಯೋರಿಗೆ ಆಲ್ಮೋಸ್ಟ್ ಆಲ್ ನಿಮ್ಮ ಮೂವ್ಮೆಂಟ್ ಫಾಸ್ಟ್ ಆಗಿರಬೇಕು ಅನ್ಕೊಂತೀನಿ. ಸೊ ಈ ವಿಡಿಯೋ ಮೋಸ್ಟ್ಲಿ ಇಷ್ಟ ಇದ್ದಿದ್ದು. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಸೊ ಇರು ಪಾರ್ಟ್ ಟು ವಿಡಿಯೋ, ಈ ವಿಡಿಯೋದು ಪಾರ್ಟ್ ಟು ಬೇಕಾ ಬೇಡವ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಬರೇ ಸೊ ರೊಟೇಷನ್ ಡ್ರ್ಯಾಗು ಮತ್ತು ಸ್ಟ್ರೈಟ್ ಡ್ರ್ಯಾಗಿಗೆ ಏನೋ ಹೇಗೆ ಹೊಡೆಯೋದು ಅದನ್ನೇ ಜಾಸ್ತಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೆ ನನ್ನ ಪ್ರಕಾರ ಇವೆರಡೇ ಮೇನು. ಸೊ ಎಷ್ಟೊಂದು ಜನ ಹೇಳ್ತಾರೆ ಎಷ್ಟೊಂದು ಜನ ಸುಮ್ಮನೆ ಏನೇನೋ ಕೋರಿತಾರೆ. ಸೊ ಅದಕ್ಕೆ ನಾನು ಏನೇನೋ ಕೊರಿಯೋಕೆ ಹೋಗಿಲ್ಲ. ರೊಟೇಷನ್ ಡ್ರ್ಯಾಗ್ ಯಾವ ಥರ ಹೊಡೆಯೋದು, ಸ್ಟ್ರೈಟ್ ಡ್ರ್ಯಾಗ್ ಯಾವ ಥರ ಹೊಡೆಯೋದು ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ಆ್ಯಂಡ್ ಒನ್ ಟ್ಯಾಪ್ ಯಾವ ಥರ ಅಂದರೆ ನೀವು ಡ್ರ್ಯಾಗ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಒನ್ ಟ್ಯಾಪ್ ಕೂಡ ತುಂಬ ಈಸಿ ಆಗುತ್ತೆ ಅನ್ಕೊತೀನಿ. ಸೊ ಒನ್ ಟ್ಯಾಪ್ ಏನೂ ಇಲ್ಲ, ನೀವು ಫೈರ್ ಬಟನ್ನ ಡೈರೆಕ್ಟ್ ಮೇಲೆ ಡ್ರ್ಯಾಗ್ ಮಾಡಿದ ತಕ್ಷಣ ಬುಲೆಟ್ ಎನಿಮಿಗೆ ಒಂದು ಬುಲೆಟ್ ಟಚ್ ಆದ ತಕ್ಷಣ ಗನ್ ಸ್ವಿಚ್ ಮಾಡಿ ಓಡೋಗೋದು, ಇಲ್ಲಾಂದರೆ ಒಂದು ಗ್ಲೂ ವಾಲ್ ಹಾಕೋದು. ಸೊ ಅದನ್ನೇ ಒನ್ ಟ್ಯಾಪ್ ಅನ್ನೋದು, ಒಂದು ಬುಲೆಟ್ ಫೈರ್ ಮಾಡೋದನ್ನ ನೀವು ಇಲ್ಲಿ ನೋಡ್ಬೋದಾಯ್ತು. ನಾವು ಪಿರಾಟೆ ಬ್ರೋಗೆ ಹೇಗೆ ಸ್ಟ್ರೈಟ್ ಡ್ರ್ಯಾಗ್ ಮಾಡಿದೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವಾಗ ಸ್ಟ್ರೈಟ್ ಡ್ರ್ಯಾಗ್ ಮಾಡಬೇಕು, ಯಾವಾಗ ರೊಟೇಷನ್ ಡ್ರ್ಯಾಗ್ ಮಾಡಬೇಕು. ಸೊ ಮೋಸ್ಟ್ ನೀವು ಒನ್ ಟ್ಯಾಪ್ ಹೊಡೆಯೋರ್ನೆಲ್ಲ ನೀವು ಕೇಳ್ಬೋದು ಬ್ರೋ ನಿಮ್ಮ ಪ್ರಕಾರ ಏನು ಮೇನು ಅಂತ. ಸೊ ನಾನು ಹೇಳೋದಂದ್ರೆ ಏನಪ್ಪ, ರೊಟೇಷನ್ ಡ್ರ್ಯಾಗು ಸ್ಟ್ರೈಟ್ ಡ್ರ್ಯಾಗು ಅವೆ
ರೊಟೇಷನ್ ಟ್ರೈ ಕೊಡಿದ್ರು ಅನ್ಕೊಂತೀನಿ, ಯಾಕಂದ್ರೆ ನಾನು ಮೂವ್ಮೆಂಟ್ ಮಾಡ್ತಿದ್ದೆ. ಸೊ ನಾನು ಒಂದ್ಸಲ ಮೋಸ್ಟ್ಲಿ ರೈಟ್ ಸೈಡಲ್ಲಿ ಓಡೋಗ್ತಿದ್ದೆ. ಹೀಗೆ ಹ್ಯಾಂಡ್ ಕ್ಯಾಮ್ ವಿಡಿಯೋ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಹ್ಯಾಂಡ್ ಕ್ಯಾಮರೆ ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ನಾನು ಹೇಗೆ ಆಡ್ತೀನಿ ಕೈಯಲ್ಲಿ, ನನ್ನ ಫಿಂಗರ್ಸ್ ಎಲ್ಲ ಯಾವ ಯಾವ ಥರ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹ್ಯಾಂಡ್ ಕ್ಯಾಮ್ ವಿಡಿಯೋ ಅಂತಾರೆ. ಸೊ ಆ ಥರ ವಿಡಿಯೋ ಮಾಡೋಕ್ಕೋ ಇಲ್ವಾ ಅಂತ ಕೆಲ ಕಮೆಂಟ್ ಮಾಡಿ. ಸೊ ಒನ್ ಟ್ಯಾಪ್ ಅಂದರೆ ಅಷ್ಟೇ ಗೈಸ್, ಇರೋದು ರೊಟೇಷನ್ ಡ್ರ್ಯಾಗು ಮತ್ತು ಸ್ಟ್ರೈಟ್ ಡ್ರ್ಯಾಗು ನೀವು ಕಲ್ತ್ಕೊಂಡ್ರೆ. ಸೊ ಯಾವ ಥರ ಡ್ರ್ಯಾಗ್ ಮಾಡೋದಂತ ಕಲ್ತ್ಕೊಂಡ್ರೆ ಸೊ ನೀವು ಪಕ್ಕ ಒನ್ ಟ್ಯಾಪಲ್ಲ ಆಡೋದು ಚೆನ್ನಾಗಿ ಕಲಿತೀರಾ. ಅಷ್ಟೇ ಇರೋದು. ಸೊ ಇದು ಏನು ತುಂಬ ದೊಡ್ಡ ಭ್ರಮವಿದೆಯಲ್ಲ. ಸೊ ವಿಡಿಯೋದಲ್ಲಿ ಇಷ್ಟ ಇದ್ದಿದ್ದು ವಿಡಿಯೋ ಶೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕನ್ನಡ. ಮತ್ತೆ